ಗುರುಜಲ್ ಸೇ ವೈ ಡಿ ಓನ್ ಡು 100 ಥಿಂಗ್ಸ್ ಸುಮ್ಮನೆ ಕೂತ್ಕೋ ನಾನು ನೋಡು ಹೆಂಗೆ ಬೇಬಿ ಅವರಲ್ಲಿ ಕೂತೀನಿ ಐ ಆಮ್ ಜಸ್ಟ್ ಫೀಲಿಂಗ್ ಅ ಪ್ರೆಸೆನ್ಸ್ ಸೊ ಬಿಕಾಸ್ ಗುರುಜಿ ಇಸ್ ಫೀಲಿಂಗ್ ಗುರುಜಿ ಡಸಂಟ್ ಫೀಲ್ ಗುರುಜಿ ಸಿಂಪ್ಲಿ ಸಿಟಿಂಗ್ ಬಿಕಾಸ್ ವಿ ಆರ್ ನಾಟ್ ಆಲ್ವೇಸ್ ಫೀಲಿಂಗ್ ಸಮಟೈಮ್ಸ್ ವಿ ಫೀಲ್ ವಿ ಆರ್ ಜಸ್ಟ್ ಸಿಟಿಂಗ್ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಮೀ ಲೈಕ್ ಅ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ದಟ್ ಬುಕ್ ಐ ಸ್ಟಾರ್ಟೆಡ್ ಫೀಲಿಂಗ್ ದ ಚೈತನ್ಯ ಆಫ್ ದ ಗುರು ಫ್ರಮ್ ದಟ್ ಡೇ ಟಿಲ್ ಟುಡೇ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಐ ಡೋಂಟ್ ನೋ 2006 2004 ಕುಂಭಾಭಿಷೇಕ 2006 ಆಗುತ್ತೆ ಸೊ 2004 2005 ಮಚ್ ಬಿಫೋರ್ ದ ಕುಂಭಾಭಿಷೇಕ ಐ ರೆಡ್ ದಟ್ ಬುಕ್ ಫ್ರಮ್ ದಟ್ ಡೇ ಟಿಲ್ ಟುಡೇ ಎವ್ರಿ ಡೇ ಕಣ್ಮುಚ್ಕೊಂಡ್ರೆ ಗುರುಪಾದಕ್ಕಾಗೆ ಪೂಜೆ ಮಾಡೋದು ಸ್ಪರ್ಶ ಮಾಡೋದು ಫೀಲ್ ಮಾಡೋದು ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಸಾಧನ ಆಫ್ ಯುವರ್ ಇಂಟ್ರಿಕೇಟ್ ಬೀಯಿಂಗ್ ಆ್ಯಕ್ಚುಲಿ ಇಟ್ಸ್ ಅ ಪಾರ್ಟ್ ಆಫ್ ಮೈ ಬೀಯಿಂಗ್ ಇಟ್ಸ್ ನಾಟ್ ಲೈಕ್ ಇಂಟ್ರಿಕೇಟ್ ಬೀಯಿಂಗ್ ಸೊ ಅದು ಇದೆ ಬಟ್ ದಟ್ ಹ್ಯಾಸ್ ಟು ಎಕ್ಸ್ಪ್ಯಾಂಡ್ ಇಟ್ ಸೆಲ್ಫ್ ಲೈಕ್ ಕೃಷಿ ಸೆಟ್ ದಟ್ ಹೋಲ್ ಫ್ಲವರ್ ಪಾಟ್ ದೋ ದಟ್ ಸ್ಪಾರ್ಕ್ ವಾಸ್ ಲಿಟ್ ದೆನ್ ಬಟ್ ದಟ್ ಹೋಲ್ ಗ್ಲೋರಿ ಆಫ್ ದ ಫ್ಲವರ್ ಪಾಟ್ ವಿಚ್ ಇಸ್ ಲೈಕ್ ಎನ್ಲೈಟನ್ಮೆಂಟ್ ಹ್ಯಾಸ್ ಟು ಹ್ಯಾಪನ್ ಆ್ಯಂಡ್ ದಟ್ ಕ್ಯಾನ್ ಹ್ಯಾಪನ್ ವಿತ್ ಚಾಂಟಿಂಗ್ ಆಫ್ ಓಮ್ ಅಂತ ಇವತ್ತು ಹೇಳಿದ್ದಾರೆ ಗುರುಜಿ ವಿ ಹ್ಯಾವ್ ಟು ಚಾಂಟ್ ಓಮ್ ಒಂದೊಂದು ಅಕ್ಷರ ಒಂದೊಂದು ಸಿಲೆಬಲ್ ಒಂದೊಂದು ಸ್ವರ ಎವ್ರಿಥಿಂಗ್ ಕಾಂಟ್ರಿಬ್ಯೂಟ್ಸ್ ಟು ಅವರ್ ಎನ್ಲೈಟನ್ಮೆಂಟ್ ಬ್ರೆತ್ ಬಿಕಾಸ್ ಬ್ರೆತ್ ಇಸ್ ಇನ್ವಾಲ್ವ್ಡ್ ಇನ್ ದ ಚಾಂಟಿಂಗ್ ರಿಟೆನ್ಷನ್ ಆಫ್ ಬ್ರೆತ್ ಇರುತ್ತೆ ಹೌ ಲಾಂಗ್ ವಿ ಹೋಲ್ಡ್ ದ ಬ್ರೆತ್ ಇರುತ್ತೆ ಫೀಲಿಂಗ್ ಇರುತ್ತೆ ಆಜ್ಞಾ ಚಕ್ರ ಅಲ್ಲ ಗುರುಜಿ ಮಾತಾಡಿದಾಗಲೇ ಐ ಆಮ್ ಫೀಲಿಂಗ್ ದ ಟ್ರೀಲಿಂಗ್ ಸೆನ್ಸೇಷನ್ ಸೊ ಆ್ಯಕ್ಚುಲಿ ಹೇಳ್ತಾ ಇದ್ದಾಗ ನಾನು ಆಮೇಲೆ ನೋಡೋದೇ ಬಿಟ್ಬಿಟ್ಟೆ ಈ ಕಡೆ ತಿರ್ಕೊಂಡೆ ನಂಗೆ ಒಂಥರ ಐ ವಾಸ್ ಫೀಲಿಂಗ್ ದಟ್ ಕೈಂಡ್ ಆಫ್ ಐ ವಾಂಟ್ಸ್ ಎ ಗಿಡಿ ಬಟ್ ಸಮ್ ಸಾರ್ಟ್ ಆಫ್ ಅ ರೀಲಿಂಗ್ ಸೆನ್ಸೇಷನ್ ಆಗುತ್ತೆ ಫೀಲಿಂಗ್ ಅದು ಕೆಲವು ದೇವಸ್ಥಾನಕ್ಕೆ ಹೋದಾಗ ಗುರುಜಿ ಫೀಲ್ಸ್ ದಟ್ ಕಾಲಿಡೋಕ್ಕಾಗಲ್ಲ ಗುರುಜಿಗೆ ಅಂದರೆ ಲೆವೆಲ್ಗಿಂತ ಹೆಚ್ಚಾಗಿ ಕ್ಲೌಡಲ್ಲಿ ನಡೆದ್ರೆ ಹೇಗಿರುತ್ತೋ ಆ ಥರ ನಾನು ಎಷ್ಟು ದೇವಸ್ಥಾನದಲ್ಲಿ ನೋಡೀನಿ ಹೇಗೆ ಒಂಥರ ಮೂನಲ್ಲಿ ವಾಕ್ ಮಾಡೋರು ಮಾಡ್ತಾರ ನೋಡಿದ್ದೀವಲ್ಲ ಯೂಟ್ಯೂಬಲ್ಲೆಲ್ಲ ಆ ಥರ ನಡೆಯೋ ಥರ ಆಗುತ್ತೆ ಅವ್ರಿಗೆ ಆಮೇಲೆ ಕಣ್ಬಿಡೋಕ್ಕಾಗಲ್ಲ ಟೀ ಬೇಕು ಅಂತ ಹೇಳ್ತಾರೆ ಅವಾಗ ಹಿಂಗೆ ಹಿಂಗೆಲ್ಲ ಮಾಡ್ಕೋತಾರೆ ಗುರುಜಿ ಆಮೇಲೆ ಇನ್ನೂ ಒಂದು ಅನುಭವ ಹೌ ಗುರುಜಿ ಫೀಲ್ಸ್ ದ ಪ್ರೆಸೆನ್ಸ್ ಆಫ್ ಗುರುಜಿಸ್ ಗುರು ಅಂದರೆ ಈಗ ನೀವು ನಾನು ಇಬ್ಬರೇ ಮಾತಾಡ್ತಾ ಇದ್ದೀವಿ ರೂಮಲ್ಲಿ ಯಾರಿಲ್ಲ ಪಕ್ಕದಲ್ಲಿ ಯಾರೋ ಇದ್ದಂಗೆ ಗುರುಜಿಸ್ ಅಟೆನ್ಷನ್ ವಿಲ್ ಬಿ ಸಮ್ವೇರ್ ಎಲ್ಸ್ ನಾನು ಮಾತಾಡ್ತಾನೆ ಇರ್ತೀನಿ ಗುರುಜಿ ಹಾಂ ಹಾಂ ಅಂತ ಯಾರನ್ನೂ ನೋಡ್ದಂಗೆ ಯಾರನ್ನ ನೋಡ್ತಾ ಇದ್ದೀರಾ ಗುರುಜಿ ಯಾರಿದ್ದಾರೆ ಅಂದರೆ ಹೇಳೋ ಹೇಳೋ ಏನು ಹೇಳ್ತದೆ ಹೇಳೋ ಅಂತಾರೆ ಬಟ್ ಐ ಹ್ಯಾಡ್ ದಿಸ್ ಎಕ್ಸ್ಪೀರಿಯನ್ಸ್ ಲೈಕ್ ಮೆನಿ ಟೈಮ್ಸ್ ಇಟ್ಸ್ ಲೈಕ್ ದೇರ್ ಇಸ್ ನೋಬಡಿ ದೇರ್ ಆ್ಯಂಡ್ ಗುರುಜಿ ಇಸ್ ಟಾಕಿಂಗ್ ಆ್ಯಂಡ್ ಲಿಸ್ನಿಂಗ್ ಬಟ್ ಗುರುಜಿ ಇಸ್ ಸೀಯಿಂಗ್ ಸಂಬಡಿ ಅಂದರೆ ಆ ಥರ ಅಂದರೆ ದೋಸ್ ಆರ್ ದೋರ್ ಲೈಕ್ ಎಕ್ಸ್ಪೀರಿಯನ್ಸಸ್ ಲೈಕ್ ಹೌ ಯು ಫೀಲ್ ಯು ಸಿ ಈಗ ಎಷ್ಟು ಸತಿ ನಮ್ಗೆ ಹೇಳಿದ್ದಾರೆ ಸತ್ಸಂಗಲ್ಲಿ ಚಿರಂಜೀವಿಗಳೆಲ್ಲ ಇಲ್ಲಿ ಇದ್ದೇ ಇರ್ತಾರೆ ವಿಚ್ ಇಸ್ ವೈ ಇನ್ ಅ ಸತ್ಸಂಗ್ ಅಟ್ಲೀಸ್ಟ್ ಒನ್ ಎಂಟಿ ಚೇರ್ ವಿಲ್ ಬಿ ದೇರ್ ಅಂತ ಬಟ್ ಹೌ ಮೆನಿ ಆಫ್ ಅಸ್ ಹ್ಯಾವ್ ಸೀನ್ ಅಟ್ಲೀಸ್ಟ್ ಒನ್ ಚಿರಂಜೀವಿ ದಟ್ ಈಸ್ ದ ಹೋಲ್ ಪಾಯಿಂಟ್ ಸೊ ದಟ್ ಮೀನ್ಸ್ ಆರ್ ಅಟ್ಲೀಸ್ಟ್ ಫೆಲ್ಟ್ ವಿ ಶುಡ್ ಬಿ ಏಬಲ್ ಟು ಫೀಲ್ ದ ಪ್ರೆಸೆನ್ಸ್ ಅಲ್ವಾ ಅದು ಇರೋದು ವಿತ್ ವಾಟ್ ಕನ್ವಿಕ್ಷನ್ ಗುರುಜಿ ಸರ್ ದೇವಿ ಇಲ್ಲಿದ್ದಾಳೆ ಮೈ ಮದರ್ ಇಸ್ ಹಿಯರ್ ಐ ಸೇ ಅಂತಾರೆ ಎಷ್ಟೋ ಸರಿ ಗುರುಜಿ ಇಸ್ ಮೇಡ್ ಮಿ ಟೆಲ್ ಮುಕೇಶ್ ಅ ಕಪಲ್ ಆಫ್ ಟೈಮ್ಸ್ ದೇವಿ ಇದ್ದಾಳೆ ಯಾಕೆ ಹೆದರ್ಕೋಬೇಕು ದೇವಿ ಏನು ಕಡಲೆಪುರಿ ತಿಂತಾಯಿದ್ದಾಳ ನಾನೇನು ಸುಮ್ಮನೆ ಕೂತಿದ್ದೀನಿ ಅಂದರೆ ಏನು ಅದು ವಾಟ್ ಈಸ್ ದಟ್ ಮೀನ್ ದಟ್ ಫೀಲಿಂಗ್ ಹೀ ಶುಡ್ ಹ್ಯಾವ್ ಆ್ಯಂಡ್ ವೆನ್ ಐ ಆಮ್ ಕನ್ವೇಯಿಂಗ್ ದಟ್ ಮೆಸೇಜ್ ದಟ್ ಫೀಲಿಂಗ್ ಐ ಶುಡ್ ಹ್ಯಾವ್ ಅಂದರೆ ಅಷ್ಟು ದೃಢವಾಗಿ ತನ್ನಂಬಿಕೆ ಟುಡೇ ಗುರುಜಿ ಸ್ಪೋಕ್ ಅಬೌಟ್ ಸೆಲ್ಫ್ ಬಿಲೀಫ್ನು ದಟ್ ಐ ಆಮ್ ವರ್ತಿ ಆಫ್ ಗಾಡ್ಸ್ ಗ್ರೇಸ್ ಐ ಆಮ್ ವರ್ತಿ ಆಫ್ ಗಾಡ್ಸ್ ಪ್ರೊಟೆಕ್ಷನ್ ಐ ಆಮ್ ವರ್ತಿ ಆಫ್ ಗಾಡ್ಸ್ ನರ್ಚರಿಂಗ್ ಆ್ಯಂಡ್ ಎನ್ಲೈಟನ್ಮೆಂಟ್ ಆಸ್ ವೆಲ್ ಆ ಥರ ಇದ್ರೆ ತಾನೆ ನಮಗೆ ಆ ಧೈರ್ಯ ಬರೋದು ಗುರುಜಿಗೆ ಹಂಗೆ ನೋಡಿದ್ರೆ ಒಂದೊಂದ್ಸತಿ ನನಗೆ ಅನ್ಸುತ್ತೆ ಬಂಡ ಧೈರ್ಯ ಗುರುಜಿಗೆ ಅಂತ ಒಂಥರ ಹೇಗೆ ಗೊತ್ತ ಏನು ಲಾಜಿಕಲಿ ಒಂದು ಪ್ರಿಮೈಸೇ ಇರಲ್ಲ ಅಲ್ಲಿ ಸೊಲ್ಯೂಷನ್ಗೆ ಗುರುಜಿ ಹೆಂಗೆ ಮಾತಾಡ್ತಾರೆ ಅಂದರೆ ಆ ವಿಲ್ ಪವರ್ ಬಗ್ಗೆ ಏನು ಹೇಳಿದ್ರು ಇವತ್ತು ಅದು ಶ್ಯೂರ್ಲಿ ಔಟ್ ಆಫ್ ವಿಲ್ ಪವರ್ ಗುರುಜಿ ವಿಲ್ಸೆ ಏ ಅದಾಗತ್ತೆ ಏ ಥೋ ಅಂತಾರೆ ನಾವೇನಾದ್ರು ನೆಗೆಟಿವ್ ಆಗಿ ಮಾತಾಡಿದ್ರೆ ಅಂದರೆ ದಟ್ ಹೌ ಮಚ್ ಗುರುಜಿ ವಿಲ್ ಬಿ ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ಹಿಸ್ ಗುರು ಆ ಥರ ದೃಢ ನಂಬಿಕೆ
ಪ್ರಹ್ಲಾದ ನರಸಿಂಹ ಅವತಾರ ಇನ್ವೋಕ್ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು ನಂಬಿಕೆ ಅವನಿಗೆ ದೇವರು ಕರಿತೀಯಾ ಇಲ್ಲಿದ್ದಾನಾ ಹ್ಞೂ ಇದನ್ನೆ ಕರಿತೀನಿ ಅಂತ ಹೆಂಗೆ ಯಾವ ರೀತಿ ಧೈರ್ಯ ಪ್ರೆಸೆನ್ಸ್ ಆಫ್ ಹಿಸ್ ಗುರು ಆರ್ ಗಾಡ್ ಹೌ ಹಿ ವುಡ್ ಹ್ ಫೆಲ್ಟ್ ಇನ್ ದ ಪಿಲ್ಲರ್ ಪೋಸ್ಟ್ ಎವ್ರಿವೇರ್ ಹೌ ಮೀರಾ ವುಡ್ ಹವ್ ಟರ್ನ್ ಹ್ಯಾಡ್ ಸೋ ಮಚ್ ಫೀಲಿಂಗ್ ಆಫ್ ಪ್ರೆಸೆನ್ಸ್ ಆಫ್ ಕೃಷ್ಣ ಇನ್ ದಟ್ ಪಾಯ್ಸನ್ ದಟ್ ಪಾಯ್ಸನ್ ಡಿಡ್ ನಾಟ್ ಅಫೆಕ್ಟ್ ಹರ್ ಅಟ್ ಆಲ್ ಐ ಥಿಂಕ್ ಶಿ ವಾಸ್ ಗಿವನ್ ಪಾಯ್ಸನ್ ಅಲ್ಲ ಟು ಡ್ರಿಂಕ್ ಸಮ್ ದೇರ್ ಇಸ್ ಒನ್ ಥಿಂಗ್ ವೇರ್ ಶಿ ಸೇಸ್ ವಿಷ ಕಾಪಿ ಅಲ್ಲಾದ್ಯಾ ಅಂತ ಲೈಕ್ ಹೌ ಶಿ ವುಡ್ ಹವ್ ಫೆಲ್ಟ್ ಏ ವಿಷ ಎಲ್ಲ ಇದು ಕೃಷ್ಣ ಅಂತ ಹೆಂಗೆ ಅನಿಸಿರ್ಬೇಕು ಅದನ್ನು ಕನ್ವರ್ಟ್ ಮಾ ದ ನೇಚರ್ ಆಫ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ಪಾಯ್ಸನ್ ಕನ್ವರ್ಟ್ ಮಾಡೋ ಶಕ್ತಿ ಜಸ್ಟ್ ಬೈ ಹರ್ ವಿಲ್ ಮ್ಯಾಟರ್ ಆ್ಯಂಡ್ ಎನರ್ಜಿ ಚೇಂಜ್ ಆಗುತ್ತಲ್ಲ ಆ ಥರ ಪ್ರೆಸೆನ್ಸು ವಿಶು ಯಾವ ಥರ ನಂಬಿಕೆ ಇರಬೇಕು ಅಂದರೆ ನಂಬಿಕೆಗಿಂತನೂ ಜಾಸ್ತಿ ಇದೆಲ್ಲ ನಂಬಿಕೆನೇ ಅಲ್ಲ ಅದು ಫೀಲಿಂಗ್ ದ ಪ್ರೆಸೆನ್ಸ್ ದಟ್ ಸೇಮ್ ವೇ ಗುರುಜಿ ಫೀಲ್ಸ್ ನೋ ಟೆಂಪಲ್ ಆರ್ ನೋ ಟೆಂಪಲ್ ಮದರ್ ಇಸ್ ಹಿಯರ್ ಅನ್ನೋದು ಹೆಂಗೆ ಸ್ನಾನ ಅವ್ರ ನೋ ಸ್ನಾನ ಮದರ್ ಇಸ್ ದೇರ್ ಸತ್ಸಂಗ್ ಡೇ ಅವ್ರ ನೋ ಸತ್ಸಂಗ್ ಡೇ ಮದರ್ ಇಸ್ ದೇರ್ ಮಾಲ್ ಆರ್ ಮಂದಿರ್ ದುಬೈ ಅವರ್ ಚಾರ್ಧಾಮ್ ಎವ್ರಿವೇರ್ ಇಟ್ಸ್ ದ ಸೇಮ್ ದಟ್ ಸ್ಟ್ರಾಂಗ್ ಪ್ರೆಸೆನ್ಸ್ ಆಫ್ ಚೈತನ್ಯ ಆಫ್ ದ ಗುರು ಇನ್ಸ್ಕ್ರೈಬ್ ಆಗಿಬಿಡ್ಬೇಕು ನಮಗೆ ಎಲ್ಲಿ ಹೋದರು ಅಂದರೆ ನಾವು ಆ ಫಿಸಿಕಲ್ ಫಾರ್ಮ್ ಆಫ್ ದ ಗುರುಗೆ ಡಿಪೆಂಡೆನ್ಸಿ ಮಾಡ್ಕೊಳ್ಳೋಕ್ಕಿಂತ ಒಳಗಡೆ ಇದ್ದಾರೆ ಅನ್ನೋದು ಅಚ್ಚಾಗಬೇಕು ನಮಗೆ ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ದ ಗುರು ಇನ್ ಅವರ್ ಹಾರ್ಟ್ ಇನ್ ಅವರ್ ಕಾನ್ಷಿಯಸ್ ವೆನ್ ಯು ಸ್ಟಾರ್ಟ್ ಫೀಲಿಂಗ್ ಯು ವಿಲ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಹೀಲಿಂಗ್ ಅದರ್ ಪೀಪಲ್ಸ್ ಕಾನ್ಷಿಯಸ್ನೆಸ್ ಆಸ್ ವೆಲ್ ದಟ್ ಐ ವಾಂಟ್ ಟು ಶೇರ್ ಎಸ್ ಟುಡೇ ಹೌ ರಾಧಾ ಹ್ಯಾಸ್ ನಾಟ್ ಬೀನ್ ಟ್ರೈನ್ಡ್ ಇನ್ ಎನಿ ಹೀಲಿಂಗ್ ಮೆಥಡಾಲಜಿ ಆರ್ ಮೊಡ್ಯಾಲಿಟಿ ಓಕೆ ಆಲ್ ದಟ್ ಶಿ ಡಿಡ್ ವಾಸ್ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಗುರು ಆ್ಯಂಡ್ ವಿಥೌಟ್ ಹರ್ ನಾಲೆಜ್ ಶಿ ಸ್ಟಾರ್ಟೆಡ್ ಹೀಲಿಂಗ್ ಪೀಪಲ್ ಗುರುಜಿ ಹ್ಯಾಸ್ ನೆವರ್ ಸೆಂಟ್ ಹರ್ ಟು ಎನಿ ಹೀಲಿಂಗ್ ಸೆಂಟರ್ ಟು ಲರ್ನ್ ಎನಿ ಹೀಲಿಂಗ್ ಆರ್ ಎನಿ ಟ್ರೈನ್ ನಥಿಂಗ್ ಬಟ್ ಹೆಂಗೆ ಅವ್ರಿಗೆ ಅವರಿಂದನೇ ಅದು ಬಂತು ಅಂದರೆ ಇಫ್ ಸಂಬಡಿ ಈಸ್ ಇನ್ ಟ್ರಬಲ್ ಶಿ ವಿಲ್ ಸ್ಟಾರ್ಟ್ ಹೀಲಿಂಗ್ ವಾಟ್ ಶಿ ಡಸ್ ಐ ಥಿಂಕ್ ಶಿ ವಿಲ್ ಸ್ಟಾರ್ಟ್ ಫೀಲಿಂಗ್ ದ ಗುರು ಆ್ಯಂಡ್ ದೆನ್ ಸಮ್ ಹೀಲಿಂಗ್ ಹ್ಯಾಪನ್ಸ್ ದೆರ್ ಇಸ್ ನೋ ಪ್ರಾಸೆಸ್ ಟು ದಿಸ್ ಶಿ ವಿಲ್ ಜಸ್ಟ್ ಸಿ ಹೌ ದ ಗುರು ಈಸ್ ಹೀಲಿಂಗ್ ದಟ್ ಪರ್ಸನ್ ಹೇಗಾಗ್ತದೆ ಏನು ಅಂತ ಎಷ್ಟು ಚೆನ್ನಾಗಿ ಅವರು ಕಲಿತಾರೆ ಅಂದರೆ ಮೆನಿ ಟೈಮ್ಸ್ ನಂಗೆ ಬೇಕು ಅಂದರೆ ಐ ವಿಲ್ ರೀಚ್ ಔಟ್ ಟು ಹರ್ ಮಾಡಿ ಅಂತ ಇನ್ಯಾರಿಗಾರು ಹುಷಾರಿಲ್ಲ ಅಂದರೆ ಐ ವಿಲ್ ಟೈಲರ್ ಬಟ್ ಎಲ್ಲಿಂದ ಬರುತ್ತವಲ್ಲ ಅದೆಲ್ಲ ಸಿದ್ಧಿಗಳ ಥರ ತನಗ್ತಾನೆ ಅದು ಓಪನಿಂಗ್ ಒನ್ ಡೋರ್ ಅದು ದ ಗುರು ವಿಲ್ ಓಪನ್ ದ ಡೋರ್ ಒನ್ ಡೋರ್ ಆಫ್ ದ ಕಾನ್ಷಿಯಸ್ನೆಸ್ ವಿಚ್ ಕ್ಯಾನ್ ಸ್ಟಾರ್ಟ್ ಹೆಲ್ಪಿಂಗ್ ಅದರ್ಸ್ ಅಗೇನ್ ಹೋದ ಸತ್ಸಂಗ್ದು ರೆಫರೆನ್ಸ್ ತೊಗೊಂಡ್ರೆ ಹೇಳಲೇಬೇಕಾಗಿಲ್ಲ ಯಾರು ಎಷ್ಟೋ ಸತಿ ರಾಧಂಗೆ ನಾವೇನು ಹೇಳೇ ಇರಲ್ಲ ಅವಳು ಗೊತ್ತಾದರೆ ಶೀಲ್ ಹರ್ಸೆಲ್ ಫೀಲ್ ನಾನು ಹೀಲಿಂಗ್ ಮಾಡ್ತಾಯಿನಿ ಆ್ಯಂಡ್ ಶೀಲ್ ಟೆಲ್ ಹೂ ಇಸ್ ರಿಸೀವಿಂಗ್ ಹೂ ಇಸ್ ನಾಟ್ ರಿಸೀವಿಂಗ್ ಹೇಳ್ತಾರೆ ಇವರು ಯಾಕೋ ರಿಸೆಪ್ಟಿವ್ ಇಲ್ಲ ಎಷ್ಟು ಎನರ್ಜಿ ಕಳ್ಸಿದ್ರು ತಗೋತಾ ಇಲ್ಲ ಅವರು ಅಂತ ಅದೆಲ್ಲ ಎಲ್ಲಿಂದ ಸೂಕ್ಷ್ಮತೆ ಬಂತು ಅವ್ರಿಗೆ ಯಾವ ಬುಕ್ಕಲ್ಲಿ ಓದಿದ್ರು ಅವರು ಅಥವಾ ಏನು ವಿಶೇಷ ಸಾಧನೆ ಅದಕ್ಕೆ ಅಂತ ಮಾಡಿದ್ರು ಏನು ಮಾಡಿಲ್ಲ ಬಟ್ ಶೀಸ್ ಗಾಟ್ ಇಟ್ ದಟ್ ಈಸ್ ಆಲ್ ಬೈ ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ದ ಗುರು ದಟ್ ಈಸ್ ಆಲ್ ವಿ ನೀಡ್ ಟು ಡೂ ದಟ್ ಈಸ್ ಅವರ್ ಓನ್ಲಿ ಸಾಧನ ದಟ್ ಈಸ್ ದ ಆ್ಯಕ್ಚುಯಲ್ ವೊಕೇಷನ್ ಆಫ್ ಅವರ್ ಬ್ರೆತ್ ಅದು ಮಾಡಿದ್ರೆ ನಮಗೆ ಗೊತ್ತಿಲ್ಲ ಎಲ್ಲೆಲ್ಲ ಅವೆನ್ಯೂಸ್ ಓಪನ್ ಆಗುತ್ತೆ ನಾನು ಪಬ್ಲಿಕ್ ರಿಲೇಷನ್ಸ್ ಮಾಡ್ತಾ ಇದ್ದವಳು ಜ್ಯೋತಿಷಕ್ಕೆ ಬರಬೇಕು ಅಂದರೆ ಎಲ್ಲಿಂದ ಅದು ಬರುತ್ತೆ ಅದು ಹೆಂಗೆ ಫಾರ್ ವಾಟ್ ಆ್ಯಂಡ್ ಸಮಥಿಂಗ್ ದಟ್ ಐ ಆಮ್ ಲೈಕಿಂಗ್ ಡೂಯಿಂಗ್ ದಟ್ ಈಸ್ ಇಂಪಾರ್ಟೆಂಟ್ ಏನು ಪ್ರೊಫೆಷನಲ್ಲಿದ್ರೂ ಕೆಲಸ ಮಾಡಬೇಕು ಅಂತ ಮಾಡೋಕ್ಕಿಂತ ಎಂಜಾಯ್ ಮಾಡಿದ್ರೆ ಅದರದ್ದು ಅದೇ ಒಂದು ಸಾಧನೆ ಆಗುತ್ತಲ್ಲ ಅಗೇನ್ ಟು ಹೆಲ್ಪ್ ಪೀಪಲ್ ಕಮ್ ಔಟ್ ಆಫ್ ದರ್ ಪ್ರಾಬ್ಲಮ್ಸ್ ಸೊ ಆ ಥರ ಏನೇನೋ ಹೊಸ ಸ್ಕಿಲ್ಲು ಟ್ಯಾಲೆಂಟ್ ಭಜನೆನೂ ಅಷ್ಟೇ ನಾನು ಎಲ್ಲಿ ಭಜನೆ ಹಾಡ್ತದೆ ನನಗೇನು ಕ್ಲಾಸಿಕಲ್ ಟ್ರೈನಿಂಗ್ ಇಲ್ಲ ಏನಿಲ್ಲ ಬಟ್ ಮೈಕಲ್ಲಿ ಇಷ್ಟು ಜನ ಕೂತಾಗ ಹಾಡು ಹಾಡೋಕ್ಕೆ ಹೆಂಗೆ ಹಾಡಿಸ್ತಿದ್ರು ಗುರುಜಿ ಅದನ್ನು ಮೈಕಲ್ ಹಾಡೋದೇ ದೊಡ್ಡ ವಿಚಾರ ಅಲ್ಲ ಅಲ್ಲಿ ಪ್ರೊಫೆಷ್ನಲ್ ಆರ್ಟಿಸ್ಟ್ ಬಂದು ತಬಲಾ ಮೃದಂಗ ಇದು ಸಿತಾರು ಅದು ಇದು ಎಲ್ಲ ಮಾಡಿದಾಗ ಒಂದು ಹಾಡೋಕ್ಕೆ ನಮಗೆ ಆಪರ್ಚುನಿಟಿ ಬರಬೇಕು ಅಂದರೆ ಅದು ಹೆಂಗಿರಬೇಕು
ಅಂದರೆ ಅದೆಲ್ಲ ಥರ ಓಪನಿಂಗ್ ಆಗುತ್ತೆ. ಯು ಸ್ಟಾರ್ಟ್ ಜಸ್ಟ್ ಫೀಲಿಂಗ್, ವಿ ಹವ್ ಆಲ್ ಫೆಲ್ಟ್ ಗುರು ಇನ್ ಅವರ್ ಹಾರ್ಟ್ ಇನ್ ಅವರ್ ಕಾನ್ಷಿಯಸ್ನೆಸ್. ನೆಗೆಟಿವ್ ಈಗೋ ಹ್ಯಾಸ್ ಪ್ರಿವೆಂಟೆಡ್ ದ ಮೋಸ್ಟ್ ಆಫ್ ಯು ಬೈ ನಾಟ್ ಎಕ್ಸಿಬಿಟಿಂಗ್ ಇಟ್. ಸಂಕುಚಿತ ಮನೋಭಾವ ಅಥವಾ ಇನ್ನೊಂದು ಸತಿ ಏನಾಗುತ್ತೆ ಅಂದರೆ ಸಸ್ಟೈನ್ಡ್ ಆಗಿ ಮಾಡಲ್ಲ, ಮೈಂಡ್ ಲೋವರ್ ಮೈಂಡ್ ಇನ್ಫ್ಲೂಯೆನ್ಸಸ್ಸು, ನಮ್ಮ ಈಗೋ ಇನ್ಫ್ಲೂಯೆನ್ಸು ಅಥವಾ ನಮ್ಮ ಕಾರ್ಮಿಕ್ ಇನ್ಫ್ಲೂಯೆನ್ಸ್. ಯಾಕೆಂದರೆ ನಮ್ಗೆ ಎಷ್ಟು ನಂಬಿಕೆ ಪಡಬೇಕು ಅಂತ ಇರುತ್ತೆ, ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ನಾನು ಹೆಂಗೆ ಮಾಡೋಕ್ಕಾಗತ್ತೆ, ಫಸ್ಟ್ ನಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಇರುತ್ತೆ. ಅದೇ ಥರ ನನಗೆ ಎಷ್ಟೋ ಚೆನ್ನಾಗಿರಬೇಕು, ನಂಗೆ ನಂಬಿಕೆ ಎಲ್ಲ ಇದೆ, ಬಟ್ ನಂದು ರಿಲೇಷನ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ನಾನು ಹೆಂಗೆ ನಮ್ಮ ಬೇರೆ ಇದ್ರ ಬಗ್ಗೆ ಧ್ಯಾನ ಮಾಡೋದು ಅಂತ ಇರುತ್ತೆ. ಸೊ ದಟ್ ಕಂಡೀಷನ್ ಇದಾದ್ರೇ ಇದು ಲ್ಯಾಬ್ ಕಂಡೀಷನ್ ಥರ ಫೀಲ್ ಮಾಡೋಕ್ಕಾಗಲ್ಲ ದೇವ್ರನ್ನ. ಸುಧಾಮನ ಹತ್ರ ಏನು ಕಂಡೀಷನ್ ಇತ್ತಪ್ಪ ಅವನ ಕೃಷ್ಣನ ಮೇಲೆ ಆ ಥರ ಫೀಲಿಂಗ್ ಬರಬೇಕು ಅಂದರೆ, ಅವನ ಹತ್ರ ಏನೂ ಇರಲಿಲ್ಲ ಆ್ಯಕ್ಚುಲಿ. ಹಿ ವಾಸ್ ಇನ್ ದ ವರ್ಸ್ಟ್ ಪಾಸಿಬಲ್ ಸ್ಟೇಟ್. ಹಿ ಇಸ್ ನಾಟ್ ಈಟ್ ಹಿಡ್ ನಾಟ್ ಈಟನ್ ಫಾರ್ ಹೌ ಲಾಂಗ್ ತಿರುಮಲ್ಜಿ? ಎಷ್ಟು ದಿನ ಊಟ ಮಾಡಿರಲಿಲ್ಲ ಅವನು? ಓ, ವರ್ಷಗಳೇ ಊಟ ಮಾಡಿರಲಿಲ್ಲ. ನಮ್ದೆಲ್ಲ ಆ ಥರ ಅಟ್ಲೀಸ್ಟ್ ಇಲ್ಲ. ಸೊ ಅದೇನು ಆ ಥರ ಕಂಡೀಷನ್ನೆಲ್ಲ ಬರಲ್ಲ ಅಂದರೆ ನಮ್ಮ ಮೈಂಡ್ ಹೇಳೋದು, ಈಗೋ ಹೇಳೋದು, ಸಂಕುಚಿತ ಮನೋಭಾವ ಹೇಳೋದು. ದೇವ್ರನ್ನ ಫೀಲ್ ಮಾಡಬೇಕು ಅಂದರೆ ನಮಗೆಲ್ಲ ಚೆನ್ನಾಗಿ ಈ ಥರ ಫೀಲ್ ಮಾಡೋದು ಈಸಿ. ಆ್ಯಕ್ಚುಲಿ ಅವನು ಸುಧಾಮಂಗೆ ಗೊತ್ತಾಯ್ತು ಎಲ್ಲ ಚೆನ್ನಾಗಿದ್ದರೆ ಫೀಲ್ ಮಾಡಲ್ಲ, ಅದಕ್ಕೆ ಅವನು ಹೆಂಡತಿ ಮಕ್ಳಿಗೆ ನೀವು ಅಲ್ಲೇ ಇರಿ ಪ್ಯಾಲೇಸಲ್ಲಿ, ನಾನು ಗುಡಿಸ್ಲಲ್ಲೇ ಇರ್ತೀನಿ ಅಂತ ಅವನು ಕುಟೀರ ಮಾಡ್ಕೊಂಡಿದ್ದು. ಸೊ ಮೈಂಡ್ ಡಿಕ್ಟೇಟ್ಸ್ ಕಂಡೀಷನ್ಸ್ ಆ್ಯಂಡ್ ಟರ್ಮ್ಸ್, ಹಾರ್ಟ್ ಡಸ್ ನಾಟ್. ವಿಚ್ ಇಸ್ ವೈ ಗುರುಜಿ ಸೆಟ್ ಯು ಶುಡ್ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಗುರು ಇನ್ ಯುವರ್ ಹಾರ್ಟ್. ಆ್ಯಂಡ್ ನಮಗನ್ಸ್ಬೋದು ಇದೆಲ್ಲ ಸೆಂಟಿಮೆಂಟ್ಸು ಇದು ಅಂತೆಲ್ಲ, ಇಟ್ ಈಸ್ ನಾಟ್ ಸೆಂಟಿಮೆಂಟ್. ಯು ವಾಂಟ್ ಟು ಸಿ ಗಾಡ್ ಸಿಂಪಲ್, ಯು ಹ್ಯಾವ್ ಟು ಫೀಲ್ ಅಷ್ಟೆ. ಸೆಂಟಿಮೆಂಟ್ ಹ್ಯಾಸ್ ಟು ಬಿಕಮ್, ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ವಿತ್ ಸೆಡಿಮೆಂಟೇಷನ್ ಆಫ್ ಗುರು. ದ ಸೆಡಿಮೆಂಟೇಷನ್ ಹ್ಯಾಪನ್ಸ್ ಹಿಯರ್ ಇನ್ಸೈಡ್, ಡೀಪ್ ಇನ್ಸೈಡ್ ದ ಹಾರ್ಟ್. ಚೆನ್ನಾಗಿ ಹೆಪ್ಪು ಕಟ್ಟಬೇಕು ಅಂತ, ಸೆಡಿಮೆಂಟೇಷನ್ ಅಂದರೆ ಹೆಪ್ಪು ಕಟ್ಟೋದು, ಒಳಗಡೆ ಒಂದು ಫಾರ್ಮ್ ಆಗಿ ಹೆಪ್ಪು ಕಟ್ಟಬೇಕು ಮೊಸರು ಥರ. ನಾವು ಕಾಶಿಲೆಲ್ಲ ನೋಡಿದ್ದೀವಿ ಗಟ್ಟಿ ಮೊಸರು ಯಾವ ಥರ ಇರುತ್ತೆ ಅಂತ. ಆ ಥರ ಗುರು ಅಂದರೆ ಹಂಗಿರ್ಬೇಕು, ಶೇಕ್ ಆಗೋ ಥರನೇ ಇಲ್ಲ. ಕಬೀರ್ಗದಿತ್ತು, ಕಬೀರ್ಗದಿದ್ದರಿಂದನೇ ಅವನು ಕಣ್ಣು ಮುಚ್ಕೊಂಡಾಗಲೂ ಗುರು ಮನಸ್ಸಲ್ಲಿ ಏನು ನಡೀತಾ ಇದೆ, ಗುರು ಏನು ಟ್ರೈ ಮಾಡ್ತಾ ಇದ್ದಾರೆ, ಮಾಲೆ ಹಾಕೋಕ್ಕೆ ಟ್ರೈ ಮಾಡ್ತಾಯಿದಾರ ಏನು ಅಂತ ತಿರುಮಲ ಹೇಳ್ದಂಗೆ ಎಷ್ಟೋ ಸತಿ ಅವ್ರಿಗೆ ಗೊತ್ತಾಗ್ತಾಯಿತ್ತು. ಆ ಥರ ಒಂದು ಸೆಡಿಮೆಂಟೇಷನ್ ಆಗಬೇಕು ತಕ್ಷಣ ಗುರುಗಳು ಅಂದರೆ ಗುರುಗಳು ಎಷ್ಟೋ ಸತಿ ಪ್ರಾಂಪ್ಟ್ ಕೊಡ್ತಾರೆ, ನಾನು ನೋಡಿದ್ದೀನಿ ಇವ್ರು ಫೋನ್ ಮಾಡ್ತಾರೆ ಇವ್ರು ಫೋನ್ ಮಾಡ್ತಾರೆ ಅಂತ. ಅವ್ರು ಫೋನ್ ಮಾಡ್ತಾರೆ ಅವಾಗ ಹೇಳ್ತಾರೆ ಪರವಾಗಿಲ್ಲ ಇವ್ರು ರಿಸೆಪ್ಟಿವ್ ಆಗಿದ್ದರು ನನ್ನ ಕಾಲ್ಸ್ದವ್ರಿಗೆ ಮಾಡಬೇಕು ಅಂತ ಮಾಡಿದ್ರು ಅಂತ. ಕೆಲವು ಸತಿ ಗುರುಜಿನ ಫೋನ್ ತೆಗೆದು ಫೋನ್ ಮಾಡಿದ್ರು ಎತ್ತಲ್ಲ, ಕೆಲವರು ಅವರು ಫಿಸಿಕಲ್ ಕಾಲೇ ಎತ್ತೆತ್ತಾ ಇಲ್ಲ. ಅದು ಎಷ್ಟು ಮಟ್ಟಿಗೆ ಸೆನ್ಸಿಟಿವಿಟಿ ಇದೆ ಇವ್ರಿಗೆ, ಎಷ್ಟು ಬಂದರು ಅಂತಾರ ಅಂದರೆ ನಾವು ಫೀಲಿಂಗ್ ಇಲ್ಲ ನಮಗೆ, ಓ ನಮ್ಮ ಗುರು ನೆನಪಿಸ್ಕೋತಾ ಇರ್ಬೋದು ನಮ್ಮನ್ನ ಅನ್ನೋ ಇದೇ ಇಲ್ಲ. ಸೊ ಅವಾಗ ವೈ ಈಸ್ ಈ ಬಾದರಿಂಗ್ ಮೀ ಅಂತ ಇರುತ್ತೆ ನೆಗೆಟಿವ್ ಮೈಂಡ್. ಇವು ನನ್ನ ಹತ್ರ ಏನಿದೆಪ್ಪ ಮಾತಾಡೋದು, ನನಗೆ ಯಾಕೆ ಮಾಡಿದ್ರು ಅಂತ ಸಂಕುಚಿತ ಮನೋಭಾವ, ನೆಗೆಟಿವ್ ಈಗ ನನಗೆ ಯಾಕೆ ಹೇಳ್ತಾರೆ ಮಾತಾಡೋಕ್ಕೆ, ನನಗೆ ಯಾಕೆ ಹೇಳ್ತಾರೆ ಹೋಗೋಕ್ಕೆ, ಆಲ್ ದಿಸ್ ಸಂಕುಚಿತ ಮನೋಭಾವ. ಲ್ಯಾಕ್ ಆಫ್ ವಿಲ್ ಆ್ಯಂಡ್ ಲ್ಯಾಕ್ ಆಫ್ ಡಿಟರ್ಮಿನೇಷನ್. ಆ್ಯಕ್ಚುಲಿ ಗುರುಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮ ಗುರುಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ, ಯಾರಾದರೂ ಅವ್ರ ಗುರುಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ, ಬೇರೆ ಗುರುಗಳು ಚರಿತ್ರೆ ಓದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ರ ಶಿಷ್ಯಂದ್ರೆ ಯಾವ ಥರ ಫೀಲ್ ಮಾಡಿದ್ರು, ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಎಕ್ಸ್ಪೀರಿಯೆನ್ಸಸ್ ಇದು ಮಾಡಿದ್ರು ಎಲ್ಲ ಒಂದು ಬೇರೆ. ರಾಮಕೃಷ್ಣದಿರ್ಬೋದು, ಬಾಬಾ ಮುಕ್ತಾನಂದದಿರ್ಬೋದು, ಅವಧೂತರದಿರ್ಬೋದು, ಆಮೇಲೆ ಸ್ವಾಮಿ ರಾಮದಿರ್ಬೋದು, ಯಾರದಾದರೂ ಓದಿದಾಗಲೇ ನಮಗೆ ಗೊತ್ತಾಗೋದು. ನೀನು ಹೇಳೋದಾಗ ಯಾಪ್ಕ ಬಂತು ಈ ಬುಕ್ ಇದೆ ಇಲ್ಲೇ ಹಿಂದ್ಗಡೆನೆ ಇತ್ತು ಅವಾಗಲೇ ಫೀಲ್ ಆಗೋದು. ಮಹಿಮೆಗಳು ಓದಿದ್ರೆ ಅವ್ರು ಹೆಂಗೆ ಶಿಷ್ಯಂದರು ಯಾವ ಥರ ಸರೆಂಡರ್ ಆದರು, ಹೌ ದೇ ವುಡ್ ಫೀಲ್, ಹೌ ದೇ ವುಡ್ ರೆಸ್ಪಾಂಡ್ ಟು ದ ಕಾಲ್, ಅದು ಗೊತ್ತಾದರೆ ಸಾಕು ನಮಗೆಲ್ಲ, ನಾವು ಹಾಗೆ ತಕ್ಷಣ ಕರಗ್ತೀವಿ ಅಂತ. ಇದ್ರದ್ದು ಅನುಭವ ನಮಗೆ ಇದರಲ್ಲಿ ಗೊತ್ತಾಯಿತು. ಶ್ರೀವಿದ್ಯಾ ಹ್ಯಾಪಿ ಪ್ರೋಗ್ರಾಮ್ ಅಂತ ಗುರುಜಿ ಒಂದು ಪ್ರೋಗ್ರಾಮ್ ಮಾಡಿದ್ರು, ನಾವೆಲ್ಲ ಮೆಡಿಟೇಷನ್ ಪ್ರೋಗ್ರಾಮ್, ಅದು ಆಶ್ರಮದಲ್ಲೇ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇತ್ತದು, ಎಲ್ಲ ಅಲ್ಲೇ ಉಳ್ಕೊಂಡಿದ್ವಿ. ದಿನ ಶ್ರೀವಿದ್ಯೆಯಲ್ಲಿ ದೇವಿದು ಒಂದೊಂದು ನಾಮ ಅಂತ ತಗೊಂಡು ಗುರುಜಿ ಅದರ ಎಲ್ಯಾಬ್ರೇಟ್ ಮಾಡೋರು.
ಅದರಲ್ಲಿ ಹೆಂಗಾಯ್ತಂದ್ರೆ ಈಗ ಮಾತಾಡಿರ್ತಾರೆ ಒಂದು ಟಾಪಿಕ್ ಅದನ್ನು ಹೇಳು. ಈ ಒಂದು ಟಾಪಿಕ್ ಮಾತಾಡಿದರೆ ಈ ನಂಬರ್ ನೋಡಿ ಅಂತ ಹೇಳೋರು. ಆ ನಂಬರ್ ತೆಗೆದ್ರೆ ದೇವಿದು ಅದೇ ವಿಚಾರ ಅದರಲ್ಲಿ. ಅಂದರೆ ಒಂದೊಂದು ಅಣು ಅಣುನು ಗುರುಜಿಗೆ ದೇವಿದು ಹರಿವಲ್ಲಿ ಹಂಗಿತ್ತು. ಏನು ಯಾವ ಪೇಜು ಏನು ಎಲ್ಲ ಕನ್ನಡ ಬುಕ್ಕು. ನಮಗೆಲ್ಲರಿಗೂ ಗೊತ್ತು ಗುರುಜಿ ಕನ್ನಡ ಓದಲ್ಲ ಅಂತ. ಓದೋಕ್ಕೂ ಬರಲ್ಲ ಅದು ಬೇರೆ ವಿಚಾರ. ಹೆಂಗೆ ಹೇಳೋರು ಗೊತ್ತಾ ಅಂದರೆ ದೇವಿದು ಈ ಒಂದು ಆಟ್ರಿಬ್ಯೂಟ್ ಹೇಳೋದು ಆಮೇಲೆ ಕೆಲಸದ ನಮ್ಮ ಕೆಲ ತೆಗೆಸೋರು. ಇವಾಗ ನೀವೇ ತೆಗೀರಿ ಯಾವ್ದಾದ್ರು ಪೇಜ್ ತೆಗೀರಿ ಅಂತ ಅದೇ ತೆಗೆದ್ರೆ ಅದೇ ಈಗ ನಾನು ಅದನ್ನೇ ತೆಗಿತಾ ಇದ್ದೀನಿ. ಸೊ ಅದು ಇದು ನೋಡ್ಬಿಟ್ಟೆ ನಂಗೆ ಅದು ನೆನಪಾಗಿತ್ತು. ದಟ್ ಪ್ರೆಸೆನ್ಸ್ ಆಫ್ ಗುರುಸ್ ಗುರು ಇದ್ದಾಗ ಯಾವುದರಿಂದ ಏನು ಬೇಕಾದ್ರೆ ಲೈಕ್ ಹೌ ಮೀರಾ ಕನ್ವರ್ಟೆಡ್ ಪಾಯ್ಸನ್ ಟು ಅಮೃತ ಆ ಥರ. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.